ವೀಕ್ಷಕರೇ, ಎಂಯು ನ್ಯೂಸ್ಗೆ ಸ್ವಾಗತ. ಜನಸೇವಾ ಸಮಿತಿ ಹಾನಗಲ್, ಜಿಲ್ಲಾ ಹಾವೇರಿ. ಶ್ರೀ ಮಲ್ಲಿಕಾರ್ಜುನ್ ರಾಜಣ್ಣ ಸಿ ಹಾವೇರಿ ಸಂಸ್ಥಾಪಕರು, ಜನಸೇವಾ ಸಮಿತಿ ಇವರ ಸಾರಥ್ಯದಲ್ಲಿ ಜ್ಞಾನಯೋಗಿ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಬಿಜಾಪುರ, ಇವರಿಗೆ ನುಡಿ ನಮನ. ಹಾನಗಲ್ ತಾಲೂಕು ಸಮಗ್ರ ಅಭಿವೃದ್ಧಿ ಕುರಿತು ಚಿಂತನಾ ಸಮಾವೇಶ. ಹಾನಗಲ್ ನಗರದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು, ವಾರ್ಡ್ ಘಟಕಗಳ ಪದಾಧಿಕಾರಿಗಳು, ಉಸ್ತುವಾರಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ. 1-12 ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಉದ್ಘಾಟನಾ ಸಮಾರಂಭವು ದಿನಾಂಕ 5-3-2023 ರವಿವಾರ, ಸ್ಥಳ ಶ್ರೀ ಕುಮಾರೇಶ್ವರ ಆವರಣದಲ್ಲಿ ಹಾನಗಲ್. ಸಮಯ ಮುಂಜಾನೆ 10 ಗಂಟೆಗೆ, ತಾವೆಲ್ಲರೂ ಬನ್ನಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಾಧನೆಗೈದಿರತಕ್ಕಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, 75 ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಗೌರವ ಸಮರ್ಪಣೆ, 1-12 ತರಗತಿಯ ಏನ್ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾಳೆ ಭಾನುವಾರ, ಬರುವ ಭಾನುವಾರ ದಿವಸ ಕುಮಾರೇಶ್ವರ ಆವರಣದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸ ಹಾನಗಲ್ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ವೃತ್ತ ಏನಿದೆ, ಆ ವೃತ್ತದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಸುಮಾರು 1,001 ಕುಂಭಗಳ ಮೆರವಣಿಗೆ ಮತ್ತು ಸಕಲ ವಾದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಮೆರವಣಿಗೆಯಲ್ಲಿ ಹಾನಗಲ್ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇರತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜ ಯೋಗೀಂದ್ರ ಮಹಾಸ್ವಾಮೀಜಿಯವರು, ಮೂರ್ಸಾವರ ಮಠ ಹುಬ್ಬಳ್ಳಿ ಮತ್ತು ವಿರಕ್ತ ಮಠ ಹಾನಗಲ್, ಶ್ರೀ ಯೋಗ ಶಿವಾಸನಾಧೀಶ್ವರರು ಜಗದ್ಗುರು, ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಹರಪೀಠಾಧ್ಯಕ್ಷರು, ಪಂಚಮಶಾಲಿ ಜಗದ್ಗುರು ಪೀಠ ಹರಿಹರ, ಶ್ರೀಮನ್ ನಿರಂಜನ ಜಗದ್ಗುರು, ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು, ಭೋವಿ ಸಮಾಜ ಬಾಗಲಕೋಟೆ ಇವರೆಲ್ಲ ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನ ಮೆರವಣಿಗೆಯ ಮುಂದಾಳತ್ವವನ್ನು ವಹಿಸ್ತಾರೆ. ಅವ್ರ ಜೊತೆ ಉದ್ಘಾಟನೆಯನ್ನ ನೆರವೇರಿಸ್ತಾ ಇರ್ತಕ್ಕಂಥ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯನವರು, ಚೌಡಯ್ಯನವರು ಮಹಾಸ್ವಾಮಿಗಳು, ನಿಜಶರಣ ಅಂಬಿಗಾರಾಯ ಚೌಡಯ್ಯನವರ ಪೀಠ ಸುಕ್ಷೇತ್ರ ನರಸಿಂಹಪುರ ಇವರೂ ಸಹಿತ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿ ಪಾವನ ಸಾನ್ನಿಧ್ಯವನ್ನ ಅವತ್ತಿನ ಮೆರವಣಿಗೆಯಲ್ಲಿ ಉಸ್ತುವಾರಿನ ಒಂದು ಸಾನ್ನಿಧ್ಯವನ್ನ ನೇತೃತ್ವವನ್ನ ಮನೆಯಂಜನ ಪರಮ ಸ್ವರೂಪಿ ಸದಾಶಿವ ಮಹಾಸ್ವಾಮೀಜಿಯವರು ಉಕ್ಕೇರಿಮಠ ಹಾವೇರಿ, ಮಣಿಪ್ರ ಶಿವಬಸವ ಮಹಾಸ್ವಾಮಿಗಳು ಚನ್ನವೀರೇಶ್ವರ ವಿರಕ್ತ ಮಠ ಹಾನಗ ಅಕ್ಕಿಯಾಲೂರು, ಷಡಶಲ ಬ್ರಹ್ಮ ಗುರು ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗುರು ನಂಜೇಶ್ವರ ಮಠ ಕೂಡಲ ಇವರೆಲ್ಲರೂ ಅವತ್ತಿನ ದಿವಸ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 1,001 ತಾಯಂದಿರು ಏನು ಕುಂಭವನ್ನ ಮೆರವಣಿಗೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಸಕಲ ವಾದ್ಯಗಳೊಂದಿಗೆ ಅವತ್ತು ಸಕಲ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದರ ಮುಖಾಂತರ ಆ ಒಂದು ಕಾರ್ಯಕ್ರಮ ಕುಮಾರೇಶ್ವರ ಒಂದು ಆವರಣವನ್ನ 11 ಗಂಟೆಗೆ ತಲುಪುತ್ತದೆ. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಅವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಹಾನಗಲ್ ತಾಲೂಕಿನ ಸಮಸ್ತ ಜನತೆ ಭಾಗವಹಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತಂದು ತಮ್ಮ ಎಲ್ಲರ ಮುಖಾಂತರ ನಾನು ಎಲ್ಲ ಜನತೆಗೆ ಮನವಿಯನ್ನು ಮಾಡ್ಕೋತೇನೆ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಸುಮಾರು 9 ತಿಂಗಳಿಂದ ಹಾನಗಲ್ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಈಗಾಗಲೇ ನಾನು ಮಾಡ್ಕೊಂಡು ಬಂದಿದ್ದೇನೆ. ಈಗ ಬಮ್ರಳ್ಳಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನೆರೆಗಲ್ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಕ್ಕಿಯಾಲೂರು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಹಿರೂರು ಜಿಲ್ಲಾ ಪಂಚಾಯತ್ ಹೊರತುಪಡಿಸಿ ಹಾನಗಲ್ ತಾಲೂಕಿನ ಎಲ್ಲ 5 ಜಿಲ್ಲಾ ಪಂಚಾಯತ್ ಮುಖಾಂತರ ಇವತ್ತು 75 ವರ್ಷ ಮೇಲ್ಕಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಜೀವಗಳಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋದ್ರ ಮುಖಾಂತರ ಸಾವಿರಾರು ಮಕ್ಕಳಿಗೆ ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು 70-75 ಸಾವಿರ ಜನರಿಗೆ ಅನ್ನದಾಸವನ್ನು ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದೇನೆ. ಈಗಾಗಲೇ ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಸಾಕಷ್ಟು ಮಕ್ಕಳು ಏನಿದ್ದಾರೆ, ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಅವರ ಏನು ಮುಂದಿನ ಭವಿಷ್ಯದಲ್ಲಿ ಏನು ತೊಂದರೆಯಾಗಿದೆ ಅಂತ 10 ಮಕ್ಕಳಿಗೆ ಈಗಾಗಲೇ ಸಮಿತಿ ಸಾಕಷ್ಟು ಸಹಕಾರವನ್ನು ನೀಡೋದ್ರ ಮುಖಾಂತರ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ನಿಂತೋಗಿದೆ ಅವರಿಗೆಲ್ಲ ಸಹಕಾರ ನೀಡೋದ್ರ ಜೊತೆಗೆ ಇವತ್ತು ಏನು 75 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಏನು ಹಿರಿಯ ಜೀವಗಳು ಏನು ತೀರಿ ಹೋಗಿದ್ದಾರೆ ಅವರ
ಮಣ್ಣು ಖರ್ಚಿಗೂ ಕೂಡ ಏನು ಅಂತಿಮ ಯಾತ್ರೆ ಏನ್ ಬರ್ತದೆ ಅವ್ರಿಗೆ ಯಾವಾಗಲೂ ಕೂಡ ತೊಂದರೆ ಏನಿದೆ ಅವ್ರಿಗೆಲ್ಲ 2,000 ರೂಪಾಯಿ ಕೊಡೋದ್ರ ಮುಖಾಂತರ ಸಾಕಷ್ಟು ಜನರಿಗೆ ಏನು ತೀರಿ ಹೋಗ್ತಕ್ಕಂತ 75 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ಜೀವಿಗಳಿಗೆ ಗೌರವ ಸಮರ್ಪಣೆ ಮತ್ತು ಅವರಿಗೆ ಏನೋ ಒಂದು ಸಾಧ್ಯವಾದಷ್ಟು ಸಹಾಯಧನವನ್ನ ನೀಡುವ ಮುಖಾಂತರ ನಮ್ಮ ಸಮಿತಿ ಅವ್ರ ಬೆನ್ನಿಗೆ ನಿಂದಿರುವಂತ ಕೆಲಸ ಮಾಡಿದೆ. ಆದ್ದರಿಂದ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸಾಕಷ್ಟು ಜನ ತಾಯಂದಿರಿಗೆ ಏನು ಇವತ್ತು ನಾವು ವೃದ್ಧಾಪವೇತನ ಆಗಿರ್ಬೋದು ಸರ್ಕಾರದಿಂದ ಆಗ್ತಕ್ಕಂಥ ಮಹಿಳಾ ಕಾರ್ಯಕ್ರಮಗಳಲ್ಲಿ ಏನಿದಾವೆ ಅವೆಲ್ಲ ಇವತ್ತು ಸರ್ಕಾರ ಸ್ಕೀಮ್ ಅನ್ನ ಕೊಟ್ಟಿದೆ. ಆದ್ರೆ ಹಾನಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಏನು ಶಾಸಕರ ಒಂದು ನಡೆ ಏನಿದೆ ಎಲ್ಲರನ್ನ ಇವತ್ತಿನ ದಿವಸ ಬಹಳ ಅಧೋಗತಿಗೆ ಕಳಿಸ್ತಾ ಇರೋದ್ರಿಂದ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಬಡಬಗ್ಗರ ಕೆಲಸಗಳನ್ನ ಜನಸೇವಾ ಸಮಿತಿ ಮಾಡಿಕೊಂಡು ಬಂದಿದೆ. ಇದೆಲ್ಲದರ ನಡುವೆ ಮೊನ್ನೆ ತಾನೇ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆಡೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರ ಮುಖಾಂತರ ಸಾಕಷ್ಟು ಜನ ಆತ್ಮೀಯ ಅಭಿಮಾನಿ ಬಳಗ ಚುನಾವಣೆಗೆ ನಿಲ್ಲಲೇಬೇಕು ಅನ್ನೋಂತ ಒಂದು ಘೋಷವಾಕ್ಯವನ್ನ ನಮ್ಗೆಲ್ಲ ಅರಿಕೆಯನ್ನ ಮಾಡಿರ್ತಕ್ಕಂಥದ್ದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ತಮ್ಮ ಮುಖಾಂತರ ನನಗೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಮುಂದಿನ ದಿನಮಾನದಲ್ಲಿ ನಾಳೆಯ ಕಾರ್ಯಕ್ರಮ ಅತಿ ಅಭೂತಪೂರ್ವವಾದಂಥ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮೆಲ್ಲರ ಮುಖಾಂತರ ಎಲ್ಲ ಜನತೆಗೆ ಮನವಿ ತಾವು ಕೊಡಬೇಕಾಗ್ತದೆ. ನಾಳೆ ಕಾರ್ಯಕ್ರಮ ಜಗದ್ಗುರು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾನಗಲ್ ತಾಲೂಕಿನ ಜನತೆ ಭಾಗವಹಿಸೋದ್ರ ಮುಖಾಂತರ ಈ ನಿಮ್ಮ ಸಹೋದರನಿಗೆ ನಿಮ್ಮ ಮಗನಿಗೆ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಮುಂದಿನ ಭವಿಷ್ಯಕ್ಕೆ ನಾಂದಿ ಆಡಬೇಕಂತಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ.